ಜೀವನ ಅಂತ ತಿಳ್ಕೊಂಡು ಮಗು ಇವಾಗ ಬೇಡ ಒಂದ್ ಎರಡು ವರ್ಷ ಆದ್ಮೇಲೆ ಆಗ್ಲಿ ಮೂರು ವರ್ಷ ಆದ್ಮೇಲೆ ಆಗ್ಲಿ ಅಂತ ಪ್ಲಾನ್ ಮಾಡ್ತಾರೆ ಯಾವಾಗ ಮೊದಲಿನಿಂದ ಕಾದಿರುವಂತಹ ಗರ್ಭಾಶಯಕ್ಕೆ ಮಗುವಿನಿಂದ ವಂಚಿತ ಮಾಡಿದಾಗ ಆ ಗರ್ಭಾಶಯ ಹೇಳುತ್ತೆ ನಾನ್ ಬಯಸ್ದಾಗ ನೀವ್ ಕೊಡ್ಲಿಲ್ಲ ನೀವು ಬಯಸಿದಾಗ ನಾನ್ ಕೊಡೋಲ್ಲ ಅನ್ನೋ ಹೋಪ್ ಕಳ್ಕೊಳತ್ತೆ ಆಗ ಶುರುವಾಗತ್ತೆ ಈ ಐ ವಿ ಎಫ್ ವಾಡಿಕೆ ಅದ್ರಿಂದ ಯೋಚಿಸಿ ನೀವೆಲ್ಲ ಒಂದು ವೇಳೆ ಮಗು ಬೇಡ ಅನ್ನೋದಾದ್ರೆ ಮದುವೆನು ಬೇಡ ಮದುವೆ ಬೇಕು ಅನ್ನೋದಾದ್ರೆ ಮಗು ಆಗುವುದಕ್ಕೆ ಯಾವುದೇ ಅಡಚಣೆ ಬೇಡ ಆ ಗರ್ಭಾಶಯಕ್ಕೆ ಯಾವುದೇ ವಂಚನೆ ಬೇಡ ಆ ತಾಯಿಯ ಮಮತೆ ಉತ್ಪತ್ತಿಯಾಗುವುದೇ ಹಾಗೆ ಅಲ್ಲಿಂದಲೇ ಮತ್ತೆ ಇದೇ ರೀತಿ ಆ ತಾಯಿತನದ ಮೇಲೆ ಅನೇಕ ಅಘಾತಗಳು ನಮ್ಮಲ್ಲಿ ನಡೀತಾ ಇದೆ ಈ ಮಾಡ್ರನ್ ಮೆಡಿಕಲ್ ಸಿಸ್ಟಮ್ಸಿಂದ ಏನದು ಮಾಡರ್ನ್ ಮೆಡಿಕಲ್ ಸಿಸ್ಟಮ್ಸ್ ಅಂದರೆ ನೋಡಿ ನಾವು ಮೊದಲನೇದಾಗಿ ಇವತ್ತು ಮೆಡಿಕಲ್ ಸಿಸ್ಟಮ್ ಬಗ್ಗೆ ಮಾತಾಡಿದ್ರೆ ಹೆಜ್ಜೆ ಹೆಜ್ಜೆಗೂ ನಮ್ಮ ಮೇಲೆ ಅತ್ಯಾಚಾರ ಇದೆ ಅದು ನಮ್ಮ ಅಜ್ಞಾನ ಅವರಲ್ಲಿ ತಿಳಿದಿದ್ದೇವೆ ಅಂತ ತಿಳಿದಿರುವ ಅವರ ಜ್ಞಾನ ಇವೆ ಇವೆರಡರ ನಡುವಿನ ಘರ್ಷಣೆಯಿಂದ ನಮ್ಮ ದೇಶಕ್ಕೆ ನಷ್ಟ ಆಗ್ತದೆ ಇವತ್ತು ನಾವು ಬರೀ ಈ ಮಕ್ಕಳು ಮತ್ತು ತಾಯಿಯರ ಮೇಲೆ ನಡೆಯುತ್ತಿರುವ ಅತ್ಯಾಚಾರದ ಬಗ್ಗೆ ಮಾತ್ರ ಮಾತಾಡೋಣ ಏನು ಅಂದರೆ ನೋಡಿ ಒಂಬತ್ತು ತಿಂಗಳ ತಾಯಿಯ ಒಂದು ವಿಧಾನ ಹೇಗೆ ನಡ್ಕೊಂಡ್ಬಂದಿದೆ ಬಂದಿದೆ ಅಂದ್ರೆ ಅದೊಂದು ಸೃಷ್ಟಿಯ ಸಂಕೇತವಾಗಿದೆ ಮಾನವನಲ್ಲಿ ನೋಡಿ ಮೊದಲನೇ ತಿಂಗಳು ಹೊಟ್ಟೆಯಲ್ಲಿ ಅಂಕುರಿಸಿದ ಗರ್ಭ ಮೀನಿನ ಆಕೃತಿಲಿರುತ್ತೆ ಎರಡನೇ ತಿಂಗಳಲ್ಲಿ ಅದೊಂದು ಆಮೆಯ ರೂಪಕ್ಕೆ ಬರುತ್ತೆ ಆ ಎರಡು ಕೈ ಮೇಲೆ ಎರಡು ಕೈ ಕೆಳಗಡೆ ಚಿಕ್ಕ ಬಾಲ ಚಿಕ್ಕ ತಲೆ ಮೂರನೇ ತಿಂಗಳಿಗೆ ವರಾಹ ಅಂತ ಮತ್ಸ್ಯ ಕೂರ್ಮಾ ವರಾಹ ಅಂದ್ರೆ ಚಿಕ್ಕ ಹಂದಿಯ ಮರಿ ಇದ್ದಂಗೆ ಇರುತ್ತೆ ಮಗು ನಾಲ್ಕನೇ ತಿಂಗಳಿಗೆ ನರಸಿಂಹಂತರ ಕೂದ್ಲು ಬರಕ್ ಶುರುವಾಗತ್ತೆ ಮಗುಗೆ ಉಗುರುಗಳು ಬರಕ್ ಶುರುವಾಗತ್ತೆ ಅದೊಂದು ಸಿಂಹದ ಮರಿ ಇದ್ದಂಗೆ ಆಗುತ್ತೆ ಐದನೇ ತಿಂಗಳಿಗೆ ಒಂದು ಕುಬ್ಜ ಮಾನವ ಆಕೃತಿ ಬರುತ್ತೆ ಅದಕ್ಕೆ ಅದನ್ನ ವಾಮನ ಅಂತ ಕರೆದ್ರು ನೋಡಿ ಆರನೇ ತಿಂಗಳಲ್ಲಿ ಮಗು ಎಲ್ಲ ಮಾನವ ರೂಪಕ್ಕೆ ಬರುತ್ತೆ ಆದರೆ ಅದಕ್ಕೆ ಫೀಲಿಂಗ್ಸ್ ಇರೋದಿಲ್ಲ ಪರಶುರಾಮನ ರೀತಿ ಆ ಆರನೇ ತಿಂಗಳಲ್ಲಿ ಆ ಮಗು ಫೀಲಿಂಗ್ಸ್ ಇಲ್ಲದೆ ಆ ಪರಿಶ್ರಮನ ಸಂಕೇತವಾಗಿರುತ್ತೆ ಏಳನೇ ತಿಂಗಳಿಗೆ ಮರ್ಯಾದಾ ಪುರುಷೋತ್ತಮನಾಗಿ ರಾಮನಾಗಿ ಒಂದು ಭಾವನೆಗಳಿಂದ ಉತ್ಪತ್ತಿಯಾಗುತ್ತೆ ಆದರೆ ಭಾವನೆಯಿಂದಲೇ ಮನುಷ್ಯ ಜೀವನ ಸ ಪರಿಪೂರ್ಣವಾಗುವುದಿಲ್ಲ ಅದರಿಂದ ಎಂಟನೇ ತಿಂಗಳಲ್ಲಿ ಬುದ್ಧಿ ಬರುತ್ತೆ ಭಾವನೆ ಮತ್ತು ಬುದ್ಧಿ ಆ ಬುದ್ಧಿಯ ಚುರುಕುತನವೇ ಕೃಷ್ಣ ಆ ಎಂಟನೇ ತಿಂಗಳಲ್ಲಿ ಆ ಮಗು ಗರ್ಭದಲ್ಲಿ ಕೃಷ್ಣನನ್ನ ಪ್ರತಿನಿಧಿಸುತ್ತೆ ಅದಾದ ನಂತರ ಯಾವುದು ನ ನಶ್ವರ ಅನ್ನೋದನ್ನ ಯಾವುದು ಬೇಕು ಯಾವುದು ಬೇಡ ಅನ್ನೋದನ್ನ ತಾಯಿಯ ಗರ್ಭದಿಂದ ಕಲಿತಾ ಇರುತ್ತೆ ಒಂಬತ್ತನೇ ತಿಂಗಳಲ್ಲಿ ಆ ಕಲಿಯುವಿಕೆ ಒಂದು ಮೊಬೈಲ್ ಮತ್ತೆ ಕಂಪ್ಯೂಟರ್ ನಡುವೆ ಇರುವಂತಹ ಕನೆಕ್ಟಿವಿಟಿ ಆ ಡೇಟಾ ಟ್ರಾನ್ಸ್ಫರ್ ಆಗುವಾಗ ಮಧ್ಯದಲ್ಲಿ ಕಟ್ ಮಾಡಿಬಿಟ್ರೆ ಹೇಗೆ ಆ ಮೊಬೈಲು ಹಾಳಾಗುತ್ತೆ ಹಾಗೆ ಈಗ ನಡೀತಾ ಇರೋ ಅತ್ಯಾಚಾರ ಅಲ್ಲಿಂದ ಶುರುವಾಗತ್ತೆ ಮಗು ಒಂಬತ್ತನೇ ತಿಂಗಳ ಕಾಲಿಟ್ಟ ತಕ್ಷಣ ಎಲ್ಲಾ ನರ್ಸಿಂಗ್ ಹೋಮ್ ಅವರು ನಮ್ ಕೈ ತಪ್ಪಿ ಹೋಗ್ಬಾರ್ದು ಅಂತ ಹೇಳಿ ನಮ್ಮ ಹತ್ರನೇ ಆಗ್ಲಿ ಅಂತ ಹೇಳಿ ನಾಳೆನೇ ಸಿಸೇರಿಯನ್ ಇವಾಗ್ಲೇ ಸಿಸೇರಿಯನ್ ಅಂತ ಟೆಸ್ಟ್ ಹೋದ ತಕ್ಷಣ ಅಲ್ಲೇ ಸಿಸೇರಿಯನ್ ಮಾಡ್ತಾ ಇದಾರೆ ಅದು ತಾಯಿಯಿಂದ ಮಗು ಕಲಿಬೇಕಾಗಿರುವಂತಹ ತಿಂಗಳದು ಬುದ್ಧ ಅಂತ ಅದಾದ ನಂತರ ಮಗು ತಾನೇ ತನ್ನ ಪರಿಪೂರ್ಣತೆಯ ಅರಿವಾಗಿ ತಾನು ಹೊರಗೆ ಬರಬೇಕು ಅಂತ ಬಯಸುದು ಕಲ್ಕಿ ಅಲ್ಲಿವರೆಗೂ ಬಿಡ್ತಾನೆ ಇಲ್ಲ ಈ ಪ್ರಪಂಚ ಅಲ್ಲಿಂದ ಸಿಜೇರಿಯನ್ ಹಾವಳಿ ಶುರುವಾಯ್ತು ಸಿಸೇರಿಯನ್ ಅಂದ್ರೆ ಅರ್ಥಾನೂ ಗೊತ್ತಿರಲ್ಲ ಈ ವೈದ್ಯರುಗಳಿಗೆ ಅವರು ಅಷ್ಟು ಇದರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ ಸಿಸೇರಿಯನ್ ಅಂದ್ರೆ ಕತ್ತರಿಲಿ ಕಟ್ ಮಾಡೋದಲ್ಲ ಜೂಲಿಯಸ್ ಸೀಸರ್ ಮೊದಲು ಹುಟ್ಟಿದ ರೀತಿ ಅದಾಗಿತ್ತು ಅದಕ್ಕೆ ಆ ಸೆಕ್ಷನ್ ಸಿಸೇರಿಯನ್ ಸೆಕ್ಷನ್ ಅಂತ ಕರೆದ್ರು ಆ ಅದಕ್ಕೆ ಒಂದು ನೀತಿ ನಿಯಮಗಳಿದೆ ರೀತಿ ಇದೆ ಅವನ್ನೆಲ್ಲ ಮರೆತಿದ್ದಾರೆ ಪ್ರಕೃತಿ ಒಂದು ರೀತಿಯ ವಿಕೋಪಕ್ಕೆ ವಿಕೋಪಕ್ಕೋದ್ರೆ ಸುಮಾರು ಮ್ಯಾಕ್ಸಿಮಮ್ ಹದಿಮೂರೂವರೆ ಪರ್ಸೆಂಟ್ ಹೋಗ್ಬೋದು ಅಂತ ವೇದಗಳು ಹೇಳುತ್ತೆ ಆ ವಿರುದ್ಧವಾಗೋದಾದ್ರೆ ಇನ್ನು ಮಿಕ್ಕಿರೋ ಎಂಬತ್ತಾರೂವರೆ ಪರ್ಸೆಂಟು ಪ್ರಕೃತಿ ಸರಿಯಾಗಿರುತ್ತೆ ಆದರೆ ಇವತ್ತು ಸುಜೇರಿಯನ್ನುಗಳು ತೊಂಬತ್ತು ಪರ್ಸೆಂಟ್ ದಾಟಿದೆ ಅಂದ್ರೆ ಪ್ರಕೃತಿಗೆ ಬೆಲೆನೇ ಇಲ್ಲ ಇಲ್ಲಿ ಆ ಪ್ರತಿಯೊಂದು ಸುಜೇರಿನ್ ಹೋಗ್ತಾ ಇದೆ ಮಗು ಪರಿಪೂರ್ಣ ಆಗೋದಕ್ಕೆ ಮೊದಲೇ ಹುಟ್ಟುತ್ತೆ ನೀವೆಲ್ಲ ಯೋಚಿಸಿ ಮಗು ಆ ಒಂಬತ್ತನೇ ತಿಂಗಳ ಆ ಥಿಯರಿ ಏನು ಒಂದು ತಿಂಗಳಲ್ಲಿ ತಾಯಿಯಿಂದ ಕಲಿಯುತ್ತೋ ಅದನ್ನ ಹೊರಗೆ ಬಂದ ಮೇಲೆ ಕಲಿಯೋದಕ್ಕೆ ಹನ್ನೆರಡು ವರ್ಷ ಬೇಕು ಅದಕ್ಕೆ ಸಿಸೇರಿಯನ್ ಹುಟ್ಟಿದ ಮಕ್ಕಳು ಬೆಡ್ ವೇಟ್ ಮಾಡ್ಕೊಳ್ಳೋದಾಗ್ಲಿ ಹೈಟ್ ಫೋಬಿಯಾ ಸ್ಪೀಡ್ ಫೋಬಿಯಾ ಮತ್ತೆ ಅನೇಕ ಇವಾಗ ನೋಡಿ ಒಂದು ಫಾರ್ ಎಕ್ಸಾಂಪಲ್ ತೊಂಡೋಲ್ಕರ್ ನಾರ್ಮಲ್ ಡೆಲಿವರಿ ಅಂತ ಇಟ್ಕೊಳ್ಳೋಣ ಸುಮಾರು ಒಂದು ನೂರ ಇಪ್ಪತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಬರೋ ಬಾಲ್ನ ತೀಕ್ಷ್ಣವಾಗಿ ನೋಡುವಷ್ಟು ಸಾಮರ್ಥ್ಯ ಇದೆ ಆತನಿಗೆ ಆದರೆ ಸಿಸೇರಿಯನ್ ನಲ್ಲಿ ಏನಾದರೂ ಅವರೇ ಹುಟ್ಟಿದ್ರೆ ಆ ತೀಕ್ಷ್ಣತೆ ಇರೋ ಇರುವುದಿಲ್ಲ ಇದರಿಂದ ನಮ್ಮ ದೇಶಕ್ಕೆ ದ್ರೋಹ ಆಗ್ತಾ ಇದೆ ಸಿಸೇರಿಯನ್ ಹಣಕ್ಕೋಸ್ಕರ ಮಾಡ್ತಾ ಇದಾರೆ ಅಂತ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ ಅದರಿಂದ ಹಣನೂ ಸಿಗುತ್ತೆ ಡಾಕ್ಟರ್ಗಳಿಗೆ ಅದರಿಂದ ಸಮಯ ಸಿಗ್ತಾ ಇದೆ ಅವರಿಗೆ ಅವ್ರಿಗೆ ಅಂದ್ಕೊಂಡಾಗ ಸಿಸೇರಿಯನ್ ಸೆಕ್ಷನ್ ಮಾಡ್ಬೋದು ಯಾಕಂದರೆ ಒಂದು ಗರ್ಭಿಣಿಯ ಹಿಂದೆ ಅನ್ಪ್ರಿಡಿಕ್ಟಿಬಲ್ ಆಗಿರುತ್ತೆ ಜಗತ್ತಿನಲ್ಲಿ ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಮಗು ಯಾವಾಗತ್ತೆ ಅಂತ ಆ ತಾಯಿ ಹಿಂದೆ ಮೂರು ಮೂರು ದಿನ ತಾನು ಐದು ವರ್ಷ ಡಾಕ್ಟ್ರ್ ಓದ್ಬಿಟ್ಟು ಸಮಯ ವೇಸ್ಟ್ ಆಗ್ತಿದೆಯಲ್ಲ ಅಂತ ಒದ್ದಾಡೋ ಬದಲು ಸಿಸೇರಿಯನ್ ಮಾಡಿ ತೆಗೆದುಬೇಡ ಅಂತ ವೈ ವಿಜ್ಞಾನವನ್ನು ತಮ್ಮ ಬಳಕೆಗೆ ಬಳಸ್ಕೊಳ್ತಾ ಇದ್ದಾರೆ ಅದರಿಂದ ಡಾಕ್ಟರ್ಸು ದಯವಿಟ್ಟು ಇದನ್ನು ಕೇಳಿದವರೆಲ್ಲ ಇದರಿಂದ ಆಚೆ ಬನ್ನಿ ನಿಮ್ಮಿಂದ ಗೊತ್ತಿಲ್ಲದೆ ದೇಶಕ್ಕೆ ದ್ರೋಹ ಆಗ್ತಾ ಇದೆ ಮಾನವ ಜನಾಂಗಕ್ಕೆ ದ್ರೋಹ ಆಗ್ತಾ ಇದೆ ಮತ್ತೆ ತಾಯಂದ್ರೂ ಅಷ್ಟೇ ನೋವು ಮುಕ್ತಿಗೋಸ್ಕರ ಸಿಸೇರಿಯನ್ಗೆ ಬಲಿ ಆಗ್ತಾ ಇದಾರೆ ಆಕ್ಚುಲಿ ನೋವು ಅನ್ನೋದು ಭ್ರಮೆಯಾಗಿದೆ ಅದೊಂದು ಹೆಸರು ಬಂದಿದೆ ಅಷ್ಟೆ ಈ ಹೆರಿಗೆ ನೋವು ಅನ್ನೋದು ಅದೊಂದು ಅದೊಂದು ಮಿಂಚು ನೋವಿಗೂ ಅದಕ್ಕೂ ತುಂಬಾ ದೂರದ ಸಂಬಂಧ ಅದೊಂದು ಕಾಂಟ್ರಾಕ್ಷನ್ ಎಕ್ಸ್ಪ್ಯಾನ್ಷನ್ನು ಆ ಮಿಂಚು ಆ ನೋವು ಸಹಿಸುವಂತಹ ನೋವು ದೇವರು ಕೊಡುವಂತಹ ನೋವು ಆ ಮಗುವಿಗೂ ನಿಮಗೂ ಅನುಬಂಧ ಬೆಳೆಸುವಂತಹ ನೋವು ಅದನ್ನು ಆ ತಾಯಿ ಮತ್ತು ಮಗುವಿನ ಅನುಬಂಧ ಹೆಚ್ಚು ಮಾಡುತ್ತೆ ಅದಕ್ಕೆ ಮಗು ಹುಟ್ಟಿದ ತಕ್ಷಣ ಹುಟ್ಟುವವರೆಗೂ ಇಲ್ಲದ ಹಾಲು ಹುಟ್ಟಿದ ತಕ್ಷಣ ಬರುತ್ತೆ ತಾಯಿಲಿ ಅದೇ ಸೆಜೇರಿಯನ್ನಲ್ಲ ಆದ ತಕ್ಷಣ ಆ ಪ್ರೊಸೀಜರು ದೇಹ ಕನ್ಫ್ಯೂಷನ್ ಆಗಿಬಿಡುತ್ತೆ ಮಗು ಹುಟ್ಟಿದೆಯಾ ಇಲ್ವೋ ಅಂತ ಗೊತ್ತಾಗೋದಿಲ್ಲ ಯಾಕಂದರೆ ಹುಟ್ಟಬೇಕಾಗಿರೋ ಪ್ರೊಸೀಜರಲ್ಲಿ ಮಗು ಬರದೇ ಇರೋದ್ರಿಂದ ಆ ದೇಹದಲ್ಲಿ ವಿಚಿತ್ರವಾದ ಬದಲಾವಣೆಗಳಾಗಿ ಕೆಲವರಿಗೆ ಒಂದೇ ದಿವಸಕ್ಕೆ ಹಾಲು ನಿಂತೋಗುತ್ತೆ ಕೆಲವರಿಗೆ ಹಾಲೇ ಬರೋದಿಲ್ಲ ಈ ರೀತಿಯ ಕಷ್ಟಗಳನ್ನು ಫೇಸ್ ಮಾಡಬೇಕಾಗುತ್ತೆ ಆದಷ್ಟು ಪ್ರಕೃತಿಯ ಜೊತೆ ನಡೆದು ಹೋಗೋಣ ಇದು ತಾಯಿಯಿಂದ ನಾವು ಕಲಿಬೇಕು ತಾಯಿತನಕ್ಕೆ ದ್ರೋಹ ಆಗದಂಗೆ ನೋಡ್ಕೋಬೇಕು ಭಗವಂತ ಅನ್ನೋದು ಮೊದಲ ವಾಕ್ಯದಲ್ಲೇ ಹೇಳಿದೆ ಆ ಭಗವಂತನ ಕಾಣುವ ರೂಪನೇ ತಾಯಿ ಆ ತಾಯಿಯ ಸುಖ ಕಂಡವರಿಗೇ ಗೊತ್ತು ತಾಯಿ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲೋದಿಲ್ಲ ಇದು ನಿಮಗೆ ಉಪಯೋಗ ಆಗುವ ವಿಚಾರಗಳಾದ್ರಿಂದ ಇಷ್ಟು ಮಾತ್ರ ಹೇಳಿದ್ನಿ ಒಬ್ಬ ಜ್ಯೋತಿಷಿಯಾಗಿ ಹೇಳಬೇಕು ಅಂದ್ರೆ ದಿನಕ್ಕೆ ಒಂದಾದ್ರೂ ಫೋನ್ ಬರುತ್ತೆ ನಮ್ಮ ಮಗುಗೆ ಡಾಕ್ಟರ್ ಸಿಸೇರಿಯನ್ ಡೇಟ್ ಕೊಟ್ಟಿದ್ದಾರೆ ಸರ್ ನೀವು ಒಳ್ಳೆ ಟೈಮ್ ಆಗಿ ತುಂಬಾ ಚೆನ್ನಾಗಿರ್ಬೇಕು ಭವಿಷ್ಯ ನೀವು ಹೇಳಿದ ಟೈಮ್ಗೆ ಮಾಡಿಸ್ತೀವಿ ಅಂತ ಹೇಳ್ತಾರೆ ಇಲ್ಲ ನೋಡಿ ಹಾಗೇನಾದ್ರೂ ಆಗೋದಿದ್ರೆ ಭಾರತ ದೇಶ ಎಲ್ಲ ಪ್ರಧಾನ ಮಂತ್ರಿಗಳು ಅಬ್ದುಲ್ ಕಲಾಂ ಅಂತ ಅವರೇ ಹುಟ್ಟುತ್ತಾ ಇದ್ರು ಮಾ ಬೇಡ ಆ ರೀತಿ ಮಾಡಬೇಡಿ ಅದು ಭಗವಂತ ಕೊಡೋ ಸಮಯ ಅದು ಒಂದು ವೇಳೆ ಅದು ಅದನ್ನ ನಾವು ಬ್ರೇಕ್ ಮಾಡಿದ್ರೆ ಆ ಸಮಯ ಹೈಡ್ ಆಗ್ಬಿಡುತ್ತೆ ವಿನಃ ಆ ನಿಮಗೆ ಈ ಸಿಸೇರಿಯನ್ ಸಮಯಕ್ಕೂ ಮಗುವಿನ ಜಾತಕಕ್ಕೂ ಯಾವ ಸಂಬಂಧ ಇಲ್ಲ ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಆಕ್ಚುಲಿ ಇಂತಹ ಜ್ಯೋತಿಷಿಗಳ ಮಾತು ಕೇಳಿಕೊಂಡು ಕೂಡ ಎಷ್ಟೋ ಜನ ಸಿಸೇರಿನ್ ಮಾಡಿಸ್ತಾರೆ ಅಂಥದ್ದಕ್ಕೂ ಬಲಿಯಾಗಬೇಡಿ ಇದರಲ್ಲಿ ಡಾಕ್ಟರ್ಗಳು ಒಬ್ಬರೇ ಅಲ್ಲ ಪ್ರತಿಯೊಬ್ಬರು ಭಾಗಿಯಾಗಿದ್ದಾರೆ ಈ ಸೃಷ್ಟಿ ಅಷ್ಟು ಅಜ್ಞಾನದಿಂದ ಆಗಿಲ್ಲ ನಾವು ಪ್ರತಿಯೊಂದು ನಮ್ಮ ಹತೋಟಿಯಲ್ಲಿಲ್ಲ ಅನ್ನೋದನ್ನ ತಿಳಿಬೇಕು ನೀವು ಸಮಯ ಹುಟ್ಟಿದ ಸಮಯದಿಂದಲೇ ಭವಿಷ್ಯ ನಿರ್ಧಾರ ಆಗೋದಾದ್ರೆ ಈ ಜಗತ್ತಿಗೆ ಅರ್ಥನೇ ಇಲ್ಲ ಆಕ್ಚುಲಿ ಅವನು ಹುಟ್ಟಿಸಿದ ತ ಸಮಯ ಭವಿಷ್ಯ ಅರಿಯಲು ಉಪಯೋಗ ಆಗುತ್ತೆ ಅನ್ನೋದು ಋಷಿ ಮುನಿಗಳು ಸಾಧಿಸಿ ತೋರಿಸಿರುವ ಶಾಸ್ತ್ರನೇ ಜ್ಯೋತಿಷ್ಯ ಜ್ಯೋತಿಷ್ಯದ ದುರ್ಬಳಕೆಯಾಗ್ಲಿ ವೈದ್ಯಕೀಯದ ದುರ್ಬಳಕೆಯಾಗ್ಲಿ ಮಹಾಪಾಪ ಅದು ಪ್ರಕೃತಿಯ ಸದ್ಬಳಕೆಯಾಗ್ಲಿ ತಾಯಂದಿರ ಬೆಳವಣಿಗೆ ಆಗ್ಲಿ ಈ ಭಾರತ ತಾಯಿ ಕಣೋ ಅಂತ ಹೇಳಿಕೊಡದೆ ನಮ್ಮ ತಾಯಿ ಅಲ್ವಾ ದೇಶ ಪ್ರೇಮ ಅನ್ನೋದು ನಮ್ಮಲ್ಲಿ ಶಿವಾಜಿ ಮಹಾರಾಜರಲ್ಲಿ ಹೊತ್ತಿಸಿದ್ದೆ ಆ ತಾಯಿ ಜೀಜಾ ಮಾತೆ ಅಲ್ವಾ ತಾಯಿತನದ ವೃದ್ಧಿ ವೃದ್ಧಿಯಾಗಲಿ ಸಮೃದ್ಧಿಯಾಗಲಿ ಆಗ್ಲಿ ತಾಯಂದಿರ ಸೇವೆಯಾಗ್ಲಿ ಆ ತಾಯಿ ತಂದೆಯನ್ನ ತೋರಿಸಿ ಇತ ತಂದೆ ಅಂತ ಹೇಳಿದಾಗ ಆ ತಂದೆಯ ಮೇಲೆ ಪ್ರೇಮ ಹುಟ್ಟತ್ತಲ್ವ ಅದಕ್ಕೂ ತಾಯಿನೇ ಕಾರಣ ಈ ಜಗತ್ತಲ್ಲಿ ನಾವು ಕಿಂಚಿತ್ತಾದ್ರೂ ಸಾಧನೆ ಮಾಡಿದ್ರೆ ಅದಕ್ಕೆ ನಮ್ಮ ತಾಯಿನೇ ಕಾರಣ ಅಂತ ತಿಳ್ಕೊಳ್ಳೋಣ ಕೊನೆಯದಾಗಿ ಇಷ್ಟೆಲ್ಲಾ ವಿಚಾರಗಳು ಹೇಳಿದ್ನಲ್ಲ ಇವನಿಗೆ ಹೇಗಿದೆಲ್ಲ ಗೊತ್ತಾಯ್ತು ಅಂತ ನಿಮಗೆ ಅನಿಸಿದ್ದಲ್ಲಿ ಈ ಮೂರ್ಖನಿಗೆ ಇವುಗಳನ್ನು ಇವನ ಜೀವನ ಸಮಯದಲ್ಲಿ ಆ ಮೂರು ಕಣ್ಣ ಹೇಳಿಕೊಟ್ಟ ಮಾತುಗಳಿವು ಅನುಭವದ ಮಾತುಗಳು ಈ ಅನುಭವವನ್ನು ಅನುಭವಿಸಿದವರಿಗೆ ಇದರ ರುಚಿ ಗೊತ್ತಾಗತ್ತೆ ನಿಮ್ಮೆಲ್ಲರ ಜೀವನ ಅಷ್ಟು ರುಚಿಮಯವಾಗಲಿ ಅನ್ನುವ ಒಂದು ಕಾರಣಕ್ಕೆ ನಿಮ್ಮ ಹತ್ರ ಇವನು ಇಷ್ಟೆಲ್ಲ ಮಾತುಗಳನ್ನು ಹಂಚಿಕೊಂಡಿದ್ದಾನೆ ಧನ್ಯವಾದ ಅಹೋರಾತ್ರ ಇಂಥ ಮಹಾನ್ ಚೇತನವನ್ನ ಬಹಳ ಹತ್ತಿರದಿಂದ ನೋಡುವಂಥ ಸುವರ್ಣಾವಕಾಶ ನಂದಾಯಿತು ಅವರ ಪರ್ಸ್ನಾಲಿಟಿ ಆಗಿರ್ಬೋದು ಅವರ ಫ್ಯಾಮಿಲಿ ಆಗಿರ್ಬೋದು ಅವರ ಟು ಅನ್ ಎಕ್ಸ್ಟೆಂಟ್ ಕರಿಯರ್ ಸೈಡ್ ಆಗಿರಬಹುದು ಇದೆಲ್ಲವನ್ನು ಅವ್ರ ಜೊತೆ ಕೆಲವು ಕಾಲ ಇದ್ಕೊಂಡು ನೋಡಿ ಅನುಭವಿಸಿ ಆಗನ್ನಿಸ್ತು ಹೇಳಿದ್ದನ್ನ ಮಾಡುವ ಧೈರ್ಯ ಎದೆಗಾರಿಕೆ ಒಬ್ಬನಿಗೆ ಬೇಕು ಅದು ಇವರಲ್ಲಿದೆ ಅಂತ ಅದಕ್ಕೊಂದು ಚಿಕ್ಕ ಉದಾಹರಣೆ ಹೇಳಬೇಕು ಅಂತಂದರೆ ಈಗ ತಾನೇ ತಾಯ್ತನದ ಬಗ್ಗೆ ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ಬಗ್ಗೆ ಜೊತೆಗೆ ಹೇಗೆ ಮ್ಯಾಚ್ ಗಳು ಫಿಕ್ಸ್ ಆಗಿರುತ್ತೋ ಈಗ ಕ್ರಿಕೆಟ್ ಮ್ಯಾಚ್ಗಳು ಹಾಗೆ ಡೆಲಿವರಿ ಡೇಟ್ಸ್ ಕೂಡ ಫಿಕ್ಸ್ ಮಾಡಬಹುದು ಅನ್ನೋದನ್ನ ಹೇಗೆ ಮಾಡ್ತಿದ್ದಾರೆ ಈಗಿನ ಕಾಲದಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡಿದ್ರು ಆದ್ರೆ ಅವ್ರು ಏನೇನು ದೃಢವಾಗಿ ನಂಬಿದ್ದಾರೋ ಅದನ್ನ ಸಾಬೀತುಪಡಿಸೋದಿಕ್ಕೆ ಅವರ ಜೀವನದಲ್ಲೇ ನಡೆದಂತಹ ಎರಡು ಘಟನೆಗಳು ಅದಕ್ಕೆ ಸಾಕ್ಷಿಯಾಗಿ ನಿಂತಿದೆ ಅವರ ಐದು ಹೆಣ್ಣು ಮಕ್ಕಳಲ್ಲಿ ಕೊನೆ ಇಬ್ಬರು ಹೆಣ್ಮಕ್ಳಿಗೆ ಅದು ಪ್ರಣತಿ ಮತ್ತೆ ಸಂಹಿತ ಡಾಕ್ಟರ್ಸು ಇಲ್ಲ ಇದು ಸಿ ಸೆಕ್ಷನ್ ಮಾಡೇ ಡೆಲಿವರಿ ಮಾಡಬೇಕು ಅಂತ ಹೇಳಿದಾಗ ಅವರದನ್ನ ಖಂಡಿಸಿ ತಾವೇ ಸ್ವತಃ ಆ ಎಲ್ಲ ಪುಸ್ತಕಗಳನ್ನ ಓದ್ಕೊಂಡು ಮತ್ತಷ್ಟು ಜ್ಞಾನಾರ್ಜನೆಯನ್ನು ಮಾಡಿಕೊಂಡು ಮನೆಯಲ್ಲೇ ಅವರ ಇಡೀ ಸೊಸೈಟಿಯ ವಿರೋಧದಲ್ಲೂ ಅವರು ಡೆಲಿವರಿ ಮಾಡಿದ್ರು ಇದ್ರ ಬಗ್ಗೆ ಸಾಕಷ್ಟು ಪ್ರಶಂಸನೀಯವಾದ ಪ್ರತಿಕ್ರಿಯೆಗಳು ಮಾಧ್ಯಮಗಳಲ್ಲೂ ಬಂತು ಹೀಗಿದ್ದಾಗ ಕೇವಲ ನಂಬಿಕೆ ಅಷ್ಟೇ ಅಲ್ಲ ಅದನ್ನು ನಾವು ಎಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ನಾವು ಎಷ್ಟು ಅದನ್ನು ನಂಬಿದ್ದಕ್ಕೂ ಮೀರಿ ಅದನ್ನು ಪ್ರಾಕ್ಟೀಸ್ ಮಾಡ್ತೀವಿ ಅನ್ನೋದಕ್ಕೆ ಜ್ವಲಂತ ನಿದರ್ಶನವಾಗಿ ಅಹೋರಾತ್ರ ತಮ್ಮ ಜೀವನದಲ್ಲಿದ್ದಾರೆ ಈಗ ಅವರ ಮಾತುಗಳನ್ನು ಕೇಳಿದ್ವಿ ಈ ಮಾತುಗಳು ನಮ್ಮ ಜೀವನದಲ್ಲಿ ದಾರಿದೀಪವಾಗ್ಲಿ ಅಂತ ಆಶಿಸೋಣ